Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಲ್ಲಂಗಡಿ ಹಣ್ಣದ ಜ್ಯೂಸ್ ಅಂದರೆ ವಾಟರ್ ಮೆಲನ್ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬೇಸಿಗೆ ಕಾಲದಲ್ಲಿ ಅದು ಕುಡಿದ್ರೆ ತುಂಬ ಒಳ್ಳೇದಲ್ವಾ? ಅದರಿಂದ ಇವಾಗ ನೋಡಿ ವಾಟರ್ ಮೆಲನ್ ತಂದು ವಾಶ್ ಮಾಡಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಕೆಂಪಗೆ ಅಲ್ವಾ. ಇದರಲ್ಲಿ ನಾನು 1/4 ಮಾತ್ರ ಯೂಸ್ ಮಾಡ್ಕೋತೀನಿ. ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ಬೀಜ ಎಲ್ಲ ಇದ್ದಿದ್ದು ತೆಗೆದು ಅದಕ್ಕೆ ಅದರಿಂದ ನನಗೆ 3 ಕಪ್ಪು ಪೀಸಸ್ ಸಿಕ್ಕಿದೆ. ಅದನ್ನು ನೋಡಿ ಇವಾಗ ಬೌಲಿಗೆ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ನೀವು 2-3 ಟೀಸ್ಪೂನು ಸಕ್ಕರೆ ಹಾಕ್ಕೊಳ್ಳಿ. ತುಂಬ ಸಿಹಿ ಇದೆ, ಜಾಸ್ತಿ ಸಕ್ಕರೆ ಬೇಡ ಅಂತ ಹಾಕಲಿಲ್ಲ. ಹಾಗೆ ಪುದೀನ ಎಲೆ 1/8 ಹಾಕಿದ್ದೀನಿ. ಮತ್ತು ಐಸ್ ಕ್ಯೂಬ್ಸ್ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಅದನ್ನು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಆ ಮಿಕ್ಸ್ನ ಒಂದು ಸೀವಲ್ ಪಾಸ್ ಥ್ರೂ ಮಾಡಬೇಕಾಗತ್ತೆ. ಯಾಕಂದರೆ ಪುದೀನದೆಲ್ಲ ಎಷ್ಟು ಮಾಡಿದ್ರು ಅದು ಸ್ವಲ್ಪ ಉಳಿಯುತ್ತೆ, ಮತ್ತು ನಾವು ಕುಡಿಬೇಕಾದ್ರೆ ಅದು ಇಟ್ ವಿಲ್ ಬಿ ಅ ಡಿಸ್ಟ್ರಾಕ್ಷನ್. ಅದಕ್ಕೋಸ್ಕರನೇ ಈಗ ಅದನ್ನು ಎಲ್ಲನೂ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು 2 ಟೀಸ್ಪೂನ್ ಲಿಂಬೆಹಣ್ಣಿನ ಜ್ಯೂಸ್ ಹಾಕಿ ಮತ್ತು ಒಂಚೂರು ಸಾಲ್ಟ್ ಹಾಕಿ ಮತ್ತು ಪೆಪ್ಪರ್ ಪೌಡ್ರ್ ಇರುತ್ತಲ್ಲ ಕರಿಮೆಣಸಿನ ಪೌಡ್ರು ಅದು 1/5 ಟೀಸ್ಪೂನ್ ಹಾಕಿ ಒಟ್ಟಿಗೆ ನನಗೆ 500 ml ಜ್ಯೂಸ್ ಸಿಕ್ಕಿದೆ. ಈಗ ಅದಕ್ಕೆ ಐಸ್ ಕ್ಯೂಬ್ಸ್ ಹಾಕಿಬಿಟ್ರೆ 2-3 ಪುದೀನ ಎಲೆನ ಗಾರ್ನಿಷ್ ಮಾಡ್ಕೊಳ್ಳಿ. ನೋಡಿ, ತುಂಬ ಒಳ್ಳೆಯದು ಜ್ಯೂಸು ವಾಟರ್ ಮೆಲನ್ದು ರೆಡಿ ಆಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿಗ್ಲೇಟ್, ಬಾಯ್.